ಬರ್ತಾ ರಾಯರ್ ಕುದುರೆ ಕತ್ತ ಆಯ್ತು ಅಂತ ಹೇಳ್ತಾರಲ್ವ, ಆ ರೀತಿ ಆಟ ಆಡ್ತಿದ್ದಾರೆ ವಿನೋದ್ ಗೋಪ್ರಗಳ್ ಅವರು. ಕಾವ್ಯಶ್ರೀಗೌಡ ಅವರ ಮೇಲೆ ಅವರಿಗೆ ಒಂದ್ ಸೈಡ್ ಆಗಿ ಲವ್ ಇದೆ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಓಜಾಮ್ ಗುರು. ಸೊ ಬಿಗ್ ಬಾಸ್ ಸೀಸನ್ 9 ಆರನೇ ವಾರ ಮುಕ್ತಾಯಕ್ಕೆ 42ನೇ ದಿನ ಇವತ್ತು ಮುಗ್ದಿದೆ. ಸೊ ಇವತ್ತಿನ ಎಪಿಸೋಡ್ ವಾರದ ಕತೆ ಕಿಚ್ಚನ ಜೊತೆ. ಸೊ ಆಸ್ ಯೂಶುವಲ್ ಕಿಚ್ಚನ್ ರಾಕಿಂಗ್ ಅಂತಾನೆ ಹೇಳ್ಬೋದು. ಅವರ ಸ್ಟೈಲ್ ಆಗ್ಲಿ, ಅವರ ಒಂದು ಡೈಲಾಗ್ ಅಲ್ಲಾಗ್ಲಿ, ಅಥವಾ ಅವರ ಒಂದು ಲುಕ್ ಅಲ್ಲಾಗ್ಲಿ, ಫ್ಯಾಬುಲಸ್ ಆಗಿ ಇವತ್ತು ಕಾಣ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ವಾರದ ಕತೆ ಕಿಚ್ಚನ ಜೊತೆ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೆ. ಸೊ ಇವತ್ತು ಕೂಡ ಅದೇ ರೀತಿ ಎಂಟರ್ಟೈನ್ಮೆಂಟ್ ಆಗಿ ಇತ್ತು ಅಂತಾನೆ ಹೇಳ್ಬೋದು. ಆರ್ಯವರ್ಧನ್ ಗುರುಜಿ, ರೂಪೇಶ್ ರಾಜಣ್ಣ, ರೂಪೇಶ್ ಶೆಟ್ಟಿ ಇವರ ನಡುವೆ ನಡೆಯುವಂತಹ ಇವತ್ತು ಈ ಎಪಿಸೋಡ್ ಅಲ್ಲಿ ಅಮೂಲ್ಯ ಗೌಡ ಕೂಡ ಕಿಚ್ಚ ಸುದೀಪ್ ಅವ್ರ ಜೊತೆ ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಒಂದು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಸೀನ್ಗಳು ಸಖತ್ ಮಜಾ ಕೊಡ್ತಂತಾನೆ ಹೇಳ್ಬೋದು. ಎಸ್ಪೆಷಲಿ ಆ ಮೈತ್ರಿ ಸರ್ಕಾರ ಏನಿದೆ ಆ ಸೀನ್ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ತುಂಬಾನೇ ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು. ಸೊ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರು ಆ ಪರ್ಟಿಕ್ಯುಲರ್ ಆ ಸೀನ್ ನ ಒಂದು ಸ್ವಲ್ಪ ನೀವು ನೋಡಿದ್ರೆ ಕಿಚ್ಚ ಸುದೀಪ್ ಅವರ ಆ ಒಂದು ಹ್ಯೂಮರ್ ನೇಚರ್ ಏನಿದೆ ಸಖತ್ತಾಗಿ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಗೆಲ್ಲ ಗೊಂದಲ ಆಗಿತ್ತು. ಸೊ ರೂಪೇಶ್ ರಾಜನ್ ಅವ್ರು ಮುಟ್ಟಿದ್ರಾ, ಇಲ್ಲ ಸಂಬರ್ಗಿ ಅವ್ರು ಮುಟ್ಟಿದ್ರಾ, ಅನುಪಮ ಅವ್ರು ಸರಿನಾ, ಯಾರ್ ರಾಂಗು, ಯಾರ್ ಫೇರು, ಯಾರ್ ಅನ್ಫೇರ್ ಅಂತ ಹೇಳ್ಬಿಟ್ಟು ನಮಗೆ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆಗಿತ್ತು. ಸೊ ಅದಕ್ಕೆಲ್ಲ ಇವತ್ತು ತೆರೆ ಬಿದ್ದೆ ಅಂತಲೇ ಹೇಳ್ಬೋದು. ಬಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಹೇಳಿರೋ ಪ್ರಕಾರನೇ ಅಂದರೆ ರೂಪೇಶ್ ರಾಜನ ಮುಟ್ಟಿರ್ಬೋದು ಅಥವಾ ಸಂಬರ್ಗಿ ಮುಟ್ಟಿರ್ಬೋದು, ಅಲ್ಲಿ ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ಪ್ರಶ್ನೆ ಮಾಡ್ತಿರೋದಂದ್ರೆ ರೂಪೇಶ್ ರಾಜನ್ ಅವರು ಕೇಳಿದಾಗ ಇವರು ಬಿಗ್ ಬಾಸ್ಗೆ ಅಪೀಲಿಗೆ ಹೋಗದೇ ಇದ್ದಿದ್ದು ಅರುಣ್ ಸಾಗರ್ ಅವರು ಕೇಳಿದ ತಕ್ಷಣ ಅದು ರೂಪೇಶ್ ಶೆಟ್ಟಿ ಅಂತ ವಿನ್ನರ್ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ಇವ್ರು ಹೋಗ್ತಾರೆ ಅಂದ್ರೆ, ಇವರು ಯಾವ ಮಟ್ಟಕ್ಕೆ ನೀವು ಅರುಣ್ ಸಾಗರ್ ಅವರಿಗೆ ಫೇವರ್ ಆಗಿ ಅನ್ಫೇರ್ ಆಗಿ ಅನುಪಮ ಅವರು ಆಡ್ತಾ ಇದ್ದಾರೆ ಅನ್ನುವಂತಹ ಕ್ವಶನ್ನ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲರೂ ರೈಸ್ ಮಾಡಿದ್ವಿ. ಸೊ ರೂಪೇಶ್ ರಾಜಣ್ಣ ಅವರು ಟಚ್ ಮಾಡಿದ್ರು ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ, ನಾನು ಮಾತ್ರ ಅಲ್ಲ. ಸೊ ಸುದೀಪ್ ಸರ್ ಕೂಡ ಹಂಗೆ ಅನ್ಕೊಂಡಿರ್ತಾರೆ, ಒಂದ್ಸಲ ರಿವೈಂಡ್ ಮಾಡಿ ನೋಡಿದಾಗ ಕಾಣಿಸ್ಕೊಂಡಿರ್ಬೋದು. ಬಟ್ ಇಲ್ಲಿ ಬರ್ತಿರುವಂತಹ ಪ್ರಶ್ನೆ ಏನಂದ್ರೆ ಅನ್ಫೇರ್ ಗೇಮ್, ರೂಪೇಶ್ ರಾಜಣ್ಣ ಅವರು ಬ್ಯಾಗ್ ಎತ್ಕೊಂಡು ಹೋಗಿರೋದು, ಅಲ್ಲಿ ಮುಟ್ಟಿದ್ದೀನಿ ಅದು ಕೊಟ್ಟಿಲ್ಲ ಅಂತಲ್ಲ, ಅಪೀಲ್ಗೆ ಯಾಕೆ ಹೋಗಿಲ್ಲ, ಒಬ್ರಿಗೆ ಫೇವರ್ ಆಗಿ ಯಾಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಕಿಚ್ಚ ಸುದೀಪ್ ಅವರು ಸೂಪರ್ ಆಗಿ ಅದನ್ನ ಅನುಪಮ ಅವರಿಗೆ ಕೇಳಿದ್ರು. ನಮ್ಗೆ ಏನನ್ಸುತ್ತೆ, ಆಲ್ವೇಸ್ ಕಿಚ್ಚ ರಾಕಿಂಗ್ ಅಂತ ಹೇಳ್ಬೋದು, ನಮ್ಗೆ ಏನನ್ಸುತ್ತೆ ಅದನ್ನ ಪಕ್ಕ ಒಂದು ಕ್ಲಿಯರ್ ಆಗಿ ಅದನ್ನ ಕಂಟೆಸ್ಟೆಂಟ್ಗೆ ಆಗಲಿ ಅನುಪಮ ಅವರಿಗೆ ಕೇಳಿದ್ರು ಅಂತಲೇ ಹೇಳ್ಬೋದು. ಇನ್ನು ರೂಪೇಶ್ ರಾಜಣ್ಣ ಅವರಿಗೆ ಸಖತ್ತಾಗಿರುವಂತಹ ಒಂದು ಅಪ್ರಿಷಿಯೇಷನ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ. ಸೊ ಆ ಪವರ್ ಏನಿದೆ ಆ ಪವರ್ನ ಅವರು ಸರಿಯಾದ ದಾರಿಯಲ್ಲಿ ಯೂಸ್ ಮಾಡ್ಕೊಂಡಿರೋದು ಎಲ್ಲರಿಗೂ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿತ್ತು. ಸೊ ಕಿಚ್ಚ ಸುದೀಪ್ ಅವರು ಕೂಡ ಅದನ್ನ ಅಬ್ಸರ್ವ್ ಮಾಡಿ ಅಪ್ರಿಷಿಯೇಟ್ ಮಾಡಿದರು ಇವತ್ತಿನ ಎಪಿಸೋಡಲ್ಲಿ. ಸೊ ರೂಪೇಶ್ ರಾಜಣ್ಣ ಅವರಿಗೆ ಈ ವಾರ ಒಂದು ಗೋಲ್ಡನ್ ವಾರ, ಗೋಲ್ಡನ್ ವೀಕ್ ಅಂತಲೇ ಹೇಳ್ಬೋದು, ಯಾಕಂದರೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ಎಪಿಸೋಡ್ನಲ್ಲಿ. ಏನು ಎಲಿಮಿನೇಷನ್ ವಿಚಾರಕ್ಕೆ ಬರೋದಾದ್ರೆ, ನಾನು ತಮ್ಮಲ್ಲಿನಲ್ಲಿ ಹಾಕಿರೋ ಪ್ರಕಾರನೇ ಸಾನ್ಯಾಗೌಡ ಅವರು ಅಫಿಷಿಯಲ್ ಆಗಿ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಅಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಅಂದರೆ ನಾಮಿನೇಟ್ ಆಗಿರುವಂತಹ ಕಂಟೆಸ್ಟ್ಗಳಿಗೆ ಎಲ್ಲರಿಗೂ ಕಂಪೇರ್ ಮಾಡಿದರೆ ಸಾನಿಯಾರವರು ಕೂಡ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ಕಂಪೇರ್ ಮಾಡಿದರೆ ಈ ವಾರ ಏನಾಗಿದೆ, ಒಂದು ಕುತಂತ್ರಿ ಕೆಲಸಗಳ ಹಾಗೆ. ಸೊ ರ್ಯಾಂಡಮ್ ಆಗಿ ಹೋದ ವಾರ ಏನೋ ಒಂದು ಮ್ಯಾಜಿಕ್ ನಡೆದು ರ್ಯಾಂಡಮ್ ಆಗಿ ಕಾವ್ಯ ಅವ್ರನ್ನ ಫಸ್ಟ್ ಸೇವ್ ಮಾಡಿದ್ರಿಂದ ಹೌಸ್ಮೇಟ್ಸ್ ಎಲ್ಲ ಸೇರ್ಕೊಂಡು ಕಾವ್ಯ ಅವ್ರನ್ನ ನಾಮಿನೇಟ್ ಇಂದ ಹೊರಗುಳಿಸಿದ್ರು. ಸೊ ಅದರ ಪರಿಣಾಮ ಈ ವಾರ ಸಾನಿಯಾ ಅಯ್ಯರ್ ಅವರಿಗೆ ಒಂದು ದೊಡ್ಡ ಬ್ರೇಕ್ ಡೌನ್ ಅಂತಲೇ ಹೇಳ್ಬೋದು. ಸೊ ಈ ವಾರ ಕಂಪೇರ್ ಮಾಡಿದರೆ, ಎಲ್ಲರೇ ಕಂಪೇರ್ ಮಾಡಿದರೆ ತೀರಾ ಒಂದು ಡೌನ್ ಇರೋದಂದ್ರೆ ಅದು ಸಾನಿಯಾ ಅಯ್ಯರ್ ಅವರು. ಸೊ ಕ್ಲೀನ್ ಆಗಿ ಗೊತ್ತಾಗುತ್ತೆ ಈ ವಾರ ಅವರು ಸಾನಿಯಾ ಅಯ್ಯರ್ ಅವರೇ ಔಟ್ ಆಗ್ತಾರೆ. ಅಫಿಷಿಯಲ್ ಆಗಿ ಕೂಡ ಬಂದಿಲ್ಲ, ಬಟ್ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸಾನಿಯಾ ಅಯ್ಯರ್ ಅವರು ನಾಳೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ. ಇನ್ನೊಂದು ಪರ್ಟಿಕ್ಯುಲರ್ ರೀಸನ್ ಇದೆ ಸಾನಿಯಾ ಅಯ್ಯರ್ ಅವರು ಹೊರಗೆ ಹೋಗೋಕ್ಕೆ. ಸೊ ಆ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಏನು ಕಾವ್ಯಶ್ರೀ ಗೌಡ ಅವರು ಏನು ಉಳ್ಕೊಂಡ್ರು ಅದೇ ಒಂದು ಕಾರಣ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಕಾವ್ಯಶ್ರೀ ಗೌಡ ಅವರು ಸಾನಿಯಾ ಅಯ್ಯರ್ಗಿಂತ ಮುಂಚೆನೆ ಹೋಗೋರು. ಸೊ ನನಗೆ ಗೊತ್ತಿರೋ ಪ್ರಕಾರ ಈ ವಾರ ಪರ್ಫೆಕ್ಟ್ ಆಗಿ ಪಕ್ಕ ಫಿಕ್ಸ್ ಆಗಿ ಹೋಗ್ಬೇಕಂತ ಇದ್ದಿದ್ದು ಕಾವ್ಯಶ್ರೀ ಅವರು. ಬಟ್ ವಿನೋದ್ ಗಬ್ರಗಾಲ ಅವರು ಎಷ್ಟು ಒಂದು ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತಾಯ್ತು ಅಂತ ಹೇಳ್ತಾರಲ್ವ, ಆ ರೀತಿ ಆಟ ಆಡ್ತಿದ್ದಾರೆ ವಿನೋದ್ ಗೋಪ್ರಗಳ ಅವರು. ಕಾವ್ಯಶ್ರೀಗೌಡ ಅವ್ರ ಮೇಲೆ ಅವರಿಗೆ ಒಂದ್ ಸೈಡ್ ಆಗಿ ಲವ್ ಇದೆ. ಸೊ ಅದನ್ನ ಅವರು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು, ಅವ್ರನ್ನ ಹೇಗೆ ಇಂಪ್ರೆಸ್ ಮಾಡೋದು ಅನ್ನೋಂತಹ ಒಂದು ಬರದಲ್ಲಿ ಸಿಕ್ಕಾಪಟ್ಟೆ ಒದ್ದಾಡ್ತಿದ್ದೇನೆ. ಪಾಪ ಮಂಚ ಆ ಹುಡುಗಿ ತಿರುಗಿಯೂ ಕೂಡ ನೋಡ್ತಾ ಇಲ್ಲ, ಪಾಪ ಇವನು ಒಂದ್ ಸೈಡ್ ಆಗಿ ಹಿಂದೆ ಬಿದ್ದು ಬಿದ್ದು ಓಡಾಡ್ತಿದೆ ಅಂತ ಹೇಳ್ಬೋದು. ಸೊ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಏನೇನೆಲ್ಲ ಸರ್ಕಸ್ ಮಾಡಬೇಕು ಅದೆಲ್ಲ ಸರ್ಕಸ್ನು ವಿನೋದ್ ಗೋಪ್ರಗಾಲ್ ಅವರು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಅವ್ರ ಗೇಮಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಗೇಮ್ ಮಾತ್ರ ಅಲ್ಲ, ಬರೀ ಫಿಸಿಕಲ್ ಗೇಮು, ಆಟದಲ್ಲಿ ಗೆಲ್ಲೋದು ಮಾತ್ರ ಅಲ್ಲ, ಜನಗಳ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕಾವ್ಯಶ್ರೀ ಗೌಡ ಅವ್ರನ್ನ ಉಳಿಸಿದ್ದು
ಐ ಥಿಂಕ್ ತುಂಬಾ ರಾಂಗ್ ಅಂತಲೇ ಹೇಳ್ಬೋದು. ಸೊ ಶಿ ಈಸ್ ಅನ್ಫಿಟ್ ಟು ಬಿಗ್ ಬಾಸ್ ಹೌಸ್ ಅಂತಲೇ ಹೇಳ್ತೀನಿ. ಎಲ್ಲಿ ನೋಡಿದ್ರೂ ಅಲ್ಲಲ್ಲಿ ಬಿತ್ಕೊಂಡಿರ್ತಾಳೆ. ಸೊ ಏನಕ್ಕೆ ಬರಬೇಕು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಕಾವ್ಯಶ್ರೀ ಗೌಡ ಅವರಿಗೆ ಎಲ್ಲರಿಗೂ ಕಾಣ್ತಾ ಇರುತ್ತೆ. ಅಂಥದ್ರಲ್ಲಿ ಅವರು ವಿನೋದ್ ಗೊಬ್ರಗಾಲ್ ಅವರು ಕಾವ್ಯಶ್ರೀ ಗೌಡ ಅವ್ರನ್ನ ಸೇವ್ ಮಾಡಿದಾಗ ಸೊ ಇನ್ನೊಬ್ಬ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಪಾರ್ಟಿಸಿಪೇಂಟ್ ಆಗಲಿ ಕಂಟೆಸ್ಟೆಂಟ್ ಆಗಲಿ ತುಂಬಾ ಒಂದು ಪೆಟ್ಟು ಬೀಳುತ್ತೆ ಅಂತಲೇ ಹೇಳ್ತೀನಿ. ಸೊ ಈ ವಾರ ಸಾನಿಯಾ ಅಯ್ಯರ್ ಔಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬಂದಿರುವಂತಹ ಮಾಹಿತಿ ಪ್ರಕಾರ ಸೊ ನಿಮ್ಮ ಅಭಿಪ್ರಾಯ ಏನು ಇವತ್ತು ನಡೆದಂತಹ ಒಂದು ಎಪಿಸೋಡ್ ನಲ್ಲಿ ಏನೇನಾಯ್ತು ಅದರ ಬಗ್ಗೆ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಏನೋ ಅರುಣ್ ಸಾಗರ್ ಅವರ ವಿಷಯಕ್ಕೆ ಬರೋದಾದ್ರೆ ತುಂಬಾ ಒಂದು ಕ್ಯಾಮ್ರಾ ಎಲ್ಲ ನನ್ನ ಕಡೆನೇ ನೋಡಬೇಕು, ಎಲ್ಲರೂ ನನ್ನ ಜೊತೆ ಮಾತಾಡಬೇಕು, ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬಿಟ್ಟು ಆ ಅಯ್ಯ ಏನೇನೋ ಮಾಡ್ತಾನೆ ಗುರು. ಅವ್ರು ಅಯ್ಯ ಮಾಡಿದ್ರೂ ಪರವಾಗಿಲ್ಲ, ಒಂದು ಸ್ಟೈಲ್ ಹಿಂಗೆ ಹಿಂಗೆ ನುಲಿತಾನೆ ನೋಡು ಯಪ್ಪ, ಅದನ್ನು ನೋಡೋಕ್ಕೆ ಆಗಲ್ಲ ಅಂತ ಹೇಳ್ತೀನಿ. ಸೊ ಇದನ್ನೆಲ್ಲ ತಡ್ಕೊಂಡು ಹೇಗೆ ಬಿಗ್ ಬಾಸ್ ನೋಡೋದಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಲೈಕ್ ಅನ್ನೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳಿ ಬಿಡಿ ಮುಗಿಸ್ತೀನಿ. ಟಾಟಾ ಟೇಕ್ ಕೇರ್, ಸಾನಿಯಾ ಅವರು, ಬಾಯ್ ಬಾಯ್.